ಸಂವಿಧಾನ ಪ್ರಜಾಪ್ರಭುತ್ವ ವಿರೋಧಿ ಕೋಮುವಾದಿ ಪಕ್ಷಗಳನ್ನು ಧಿಕ್ಕರಿಸಿ ಜನಪರ ಚಿಂತನೆಯ ಪಕ್ಷವನ್ನು ಬೆಂಬಲಿಸಿ ಎಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕರಾದ ಡಿಜೆ ಸಾಗರ್ ಅವರು ಹೇಳಿದ್ದರು. ಚಿತ್ತಾಪುರ ಪಟ್ಟಣದ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ದೇಶದಲ್ಲಿ ಮೋದಿ ಸರ್ಕಾರ ಬಂದು ಬಡಜನರಿಗೆ ಸಾಮಾನ್ಯ ವರ್ಗದವರ ಬಗ್ಗೆ ಮೋದಿಯವರಿಗೆ ಕಾಳಜಿ ಇಲ್ಲ. ಬಿಜೆಪಿ ಪಕ್ಷ ಮೋದಿ ಸುಳ್ಳು ಹೇಳುವುದು ಬಿಟ್ಟರೆ ಅವರಿಗೆ ಬೇರೇನೂ ಗೊತ್ತಿಲ್ಲ. ಮೋದಿಯವರ ಗ್ಯಾರಂಟಿ ಟಿವಿಗಳಲ್ಲಿ ಪತ್ರಿಕೆಗಳಲ್ಲಿ ಅಷ್ಟೇ ನೋಡಬಹುದು, ಬಡ ಜನರಿಗೆ ತಲುಪಿದ್ದು ನೋಡಲು ಸಾಧ್ಯವಿಲ್ಲ. ಸಂವಿಧಾನ ಉಳಿಯಬೇಕಾದರೆ 2024 ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿ ಸಂವಿಧಾನ ಉಳಿಸಬೇಕೆಂದರು. ಕಲಬುರಗಿಗೆ ಉಮೇಶ್ ಜಾಧವ್ ಅವರ ಕೊಡುಗೆ ಶೂನ್ಯ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಲಬುರಗಿಗೆ ಸಾಕಷ್ಟು ಕೆಲಸಗಳು ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ರಾಧಾಕೃಷ್ಣ ದೊಡ್ಮನಿಯವರಿಗೆ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಸಂಪೂರ್ಣ ಬೆಂಬಲವಿದೆ. ರಾಧಾಕೃಷ್ಣನ್ ದೊಡ್ಮನಿಯವರಿಗೆ ತಮ್ಮ ಅಮೂಲ್ಯವಾದ ಮತ ನೀಡಿ ಪ್ರಚಂಡ ಬಹುಮತದಿಂದ ಗೆಲ್ಲಿಸಬೇಕೆಂದು ಮನವಿ ಮಾಡಿದರು. ಸಂತೋಷ್ ಕುಮಾರ್, ಕಟ್ಟಿಮಣಿ, ಜೆಕೆ ನ್ಯೂಸ್ ಕನ್ನಡ, ಚಿತ್ತಾಪುರ್. ಇವತ್ತು ಎಂಎ ಪಿಎಚ್ಡಿ ಮತ್ತೆ ತಂತ್ರಜ್ಞಾನಗಳಿರ್ತಕ್ಕಂಥ ಬಿ ಇ ಮತ್ತು MBBS ಇವೆಲ್ಲ ಮಾಡಿರ್ತಕ್ಕಂಥ ಲಕ್ಷಾಂತರ ಯುವಕರನ್ನ ಅವ್ರ ಕೈಗಳ ಕೆಲಸ ಕೊಡೋದ್ರ ಮುಖಾಂತರ ದೇಶದ ಅಭಿವೃದ್ಧಿಯನ್ನ ಇಸ್ರೋದಲ್ಲಿ ಮುಂದುವರಿಸಬೇಕಂತ ಕೆಲಸವನ್ನ ಮೋದಿಯವರು ಮಾಡಬೇಕಾಗಿತ್ತು, ಅದು ಕೂಡ ಮಾಡಿದ್ರು. ಇಂಥ ಒಂದು ಸಂದರ್ಭದಲ್ಲಿ ಮತ್ತೆ ಚುನಾವಣೆ ಬಂದಿದೆ. ಚುನಾವಣೆಯಲ್ಲಿ ಇರ್ತಕ್ಕಂಥದ್ದು ಬಿಜೆಪಿಯಲ್ಲಿ ಇರ್ತಕ್ಕಂಥ ಅನಂತ್ ಕುಮಾರ್ ಹೆಗಡೆ ಅವರು ಮತ್ತೆ ನಮ್ಮ ಯಾರಪ್ಪ ಇವರು ಯತನಾಳ್ ಅವರು ಆಮೇಲೆ ಇನ್ನೊಬ್ಬರಿಗೆ ಇಲೆಕ್ಷನ್ ನಿಂತಿರ್ತಕ್ಕಂಥ ಮಹಿಳೆಯರು ಮತ್ತು ಇವರೆಲ್ಲರೂ ಕೂಡ ನಾವು ಅಧಿಕಾರಕ್ಕೆ ಬಂದರೆ ಮೆಜಾರಿಟಿ ಬಂದರೆ ನಾವು ಸಂವಿಧಾನ ಬದಲಾವಣೆ ಮಾಡ್ತೀವಿ, ಪ್ರಜಾಪ್ರಭುತ್ವ ಮಾಡ್ತೀವಿ. ಶಹ ಹೇಳ್ತಾರೆ ಮೀಸಲಾತಿಯನ್ನು ಇವತ್ತು ನಾವು SC ST ಕೊಟ್ಟಿರ್ತಕ್ಕಂಥ OBC ಕೊಟ್ಟಿರ್ತಕ್ಕಂಥ ಕಿತ್ತಾಕ್ತೀವಿ ಅಂತ ಹೇಳ್ತಾರೆ. ಇಂಥ ರೀತಿಯಲ್ಲಿ ನಾವು ಏನಂತಂದರೆ ಒಂದು ಬಡವರ ಪಕ್ಷ, ಬಡವರ ಬಗ್ಗೆ ಕಂಕರ್ ಇರ್ತಕ್ಕಂಥ ಮತ್ತು ಅದರ ಬಗ್ಗೆ ಒಂದು ಒಳ್ಳೆಯ ಸಂಬಂಧ ಇಟ್ಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಮತ್ತು ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಇಲ್ಲಿ ಥರ ಅವರೇ ಉಳಿಸ್ಕೊಂಡು ಬಂದಿರತಕ್ಕಂಥ 40-45 ಸಾವಿರ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಸಂವಿಧಾನ ಉಳಿಸ್ಕೊಂಡು ಬಂದಿರತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ಹಾಗಾಗಿ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ಮತ್ತು ಜನರ ಬಗ್ಗೆ ನಿಜವಾದಂಥ ಕನ್ಸರ್ನ್ ಇಟ್ಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ನಿರ್ವಚನೆ ಮಾಡಿ ಅದರಲ್ಲಿ ಒಂದು ಅಭಿಯಾನ, ಜಾಗೃತಿ ಅಭಿಮಾನ ಅಭಿಯಾನ ಅಂತ ನಾವು ಪ್ರಾರಂಭ ಮಾಡಿದ್ದೀವಿ. ಅದು ಸಕ್ಸಸ್ ಆಗಿದೆ. ಈಗ 14 ಕೂಡ ಮಾಡ್ತಾಯಿದ್ದೇವೆ. ಹೀಗಾಗಿ ಜನತೆಗೆ ನಾವು ಮೀಡಿಯಾ ಮುಖಾಂತರ ನಮ್ಮರವರಿಗೆ ಮನವಿ ಮಾಡಿಕೊಳ್ತಕ್ಕಂಥದ್ದು, ದೇಶ ಉಳಿಬೇಕಾದರೆ, ದೇಶದ ಗೌರವ ಉಳಿಬೇಕಾದ್ರೆ, ಪ್ರಜಾಪ್ರಭುತ್ವ ಉಳಿಬೇಕಾದ್ರೆ, ಸಂವಿಧಾನ ಉಳಿಬೇಕಾದ್ರೆ, ಇವೆರಡೂ ಸಂವಿಧಾನ ಪ್ರಜಾಪ್ರಭುತ್ವ ಉಳಿಬೇಕಾದ್ರೆ ದೇಶ ಉಳಿತಾರೆ, ದೇಶದ ಜನರು ಉಳಿತಾರೆ. ಆ ಉಳಿಯಿಗಾಗಿ ಇವತ್ತು ನಾವು ಕಾಂಗ್ರೆಸ್ ಪಕ್ಷಕ್ಕೆ ಮತದಾನ ಮಾಡಬೇಕು ಅಂತೇಳಿ ನಾವು ಮಹಾನ್ ಜನತೆ ಮತದಾರರನ್ನು ವಿನಂತಿ ಮಾಡಿಕೊಳ್ತೇವೆ. ಮತ್ತು ವಿಶೇಷವಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಏನು ಮಲ್ಲಿಕಾರ್ಜುನ್ ಖರ್ಗೆಯವರು ಸಾಕಷ್ಟು ಡೆವಲಪ್ಮೆಂಟ್ ಮಾಡಿದ್ದರು. ಅವರು ಒಬ್ಬ ಅಭಿವೃದ್ಧಿಶೀಲವಾಗಿರ್ತಕ್ಕಂಥ ಮಹಾ ಎತ್ತರಕ್ಕೆ ಬಂದಿರತಕ್ಕಂಥ ಮಾನವ ವ್ಯಕ್ತಿ. ಅವರಿಗೆ ಗೌರವ ಕೊಡಬೇಕಾಗಿರ್ತಕ್ಕಂಥ ಈ ಜನರ ಕೆಲಸ ಮಾಡಿರ್ತಕ್ಕಂಥ ಕರ್ತವ್ಯ ಕೂಡ ಅವರು ASA ಆಸ್ಪತ್ರೆಯನ್ನು ವಿಶೇಷ ಆಸ್ಪತ್ರೆಯಲ್ಲಿ ತೋರಿಸಿದ್ದಾರೆ. ಆಮೇಲೆ ತ್ರಿಶಾಸ್ತ್ರ ವಿಜಯ ತಗೊಂಡು ಬಂದಿದ್ದಾರೆ, ಇಲ್ಲಿ ಕೇಂದ್ರ ವಿಶ್ವವಿದ್ಯಾಲಯ ತಗೊಂಡು ಬಂದಿದ್ದಾರೆ, ಇಲ್ಲಿ ಹೈವೇ ತಗೊಂಡು ಬಂದಿದ್ದಾರೆ. ಅವರು ರಾಜ್ಯದಲ್ಲಿ ಕೆಲಸ ಮಾಡ್ತಕ್ಕ ಸಂದರ್ಭದಲ್ಲಿ ನಾಗನಾಡಿಯನ್ನು ಟ್ರೈನಿಂಗ್ ಸೆಂಟರ್ ಮಾಡಿದ್ದಾರೆ. ಇಲ್ಲಿ 16 ಕೈಗಳಿಗೆ ಯಾರೇ ಮಾಡಿ ಕೆಲಸ ಸಿಗಬೇಕು ಅಂತೇಳಿ ಅವರು ಒಂದು ಶಕ್ತಿ ಮೀರಿ ಕೆಲಸ ಮಾಡ್ತಕ್ಕಂಥ ಇದ್ದಾರೆ. ಆ ಒಂದು ಪ್ರಾಮಾಣಿಕ ಕಳಕಳಿಗೆ ನಾವೆಲ್ಲರೂ ಕೂಡ ಶಿಲ್ಪು ಕೊಟ್ಟು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಿರ್ತಕ್ಕಂಥ ಏನು ರಾಧಾಕೃಷ್ಣ ದೊಡ್ಮನಿಯವರಿಗೆ ನಮ್ಮ ಅಮೂಲ್ಯವಾಗಿರ್ತಕ್ಕಂಥ ಮತಾನ ಕೊಡಬೇಕು ಅಂತೇಳಿ ಮಹಾಜನತೆಯಲ್ಲಿ ನಾವು ಮನವಿ ಮಾಡಿಕೊಳ್ಬೇಕಾದಂಥ ನಾವು ಏನಂತಂದ್ರೆ ಈ ಒಂದು ಅಭಿಯಾನ ಕಾರ್ಯಕ್ರಮದಲ್ಲಿ ಪ್ರಾರಂಭಿಸಿದ್ದೆವು. ರಾಜ್ಯ ಸಂಚಾಲಕರು ಮತ್ತು ನಮ್ಮ ಜಿಲ್ಲಾ ನಾಯಕರು ಸುರೇಶ್ ಅಧಿಮನಿಗಳು ಮತ್ತು ಕೃಷ್ಣಿಕವರು ಮತ್ತು ಮಹಾದೇವ ಕನ್ನಡಿಯವರು ಮತ್ತು ರವಿ ವಾಡಿಯವರು ಅವರೆಲ್ಲರೂ ಕೂಡ ನಮ್ಮ ಜೊತೆಗಿದ್ದಾರೆ. ಮತ್ತು ಶಂಕರ್ ಮತ್ತು DC ವಾಡಿಯವರು ಕೂಡ ಪ್ರಮುಖವಾಗಿ ಹೇಳಿಕೆ ನೀಡಿದ್ದಾರೆ. ಎಲ್ಲರಿಗೂ ಏನಾಗಲಿ ನಮ್ಮ ಜಿಲ್ಲಾದಾದಂಥ ಮತ್ತು ರಾಜ್ಯದಾದಂಥ
ಕೋಟ್ ಪ್ಯಾಂಟ್ ಶೇರ್ವಾನಿ ಸೂಟಿಂಗ್ ಶರ್ಟಿಂಗ್ ಸಾರಿ ಡ್ರೆಸ್ ಮಟೀರಿಯಲ್ ಹಾಗೂ ಎಲ್ಲಾ ತರಹದ ಮದುವೆ ಫ್ಯಾಷನ್ ಬಟ್ಟೆಗಳು ಲಭ್ಯ. ಇಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್ ಬಸ್ ನಿಲ್ದಾಣ ಎದುರುಗಡೆ ಹೊಮನಾಬಾದ.